ಎಲ್ಲರಿಗೂ ನಮಸ್ಕಾರ. ನಾನು ಈ ದಿನ ಮೊಳಕೆ ಹುರುಳಿಕಾಳನ್ನು ಮನೆಯಲ್ಲೇ ಪ್ರಿಪೇರ್ ಮಾಡಿಬಿಟ್ಟು ಉಸ್ಲಿ ಅಂತ ಮಾಡ್ತಾಯಿದ್ದೀನಿ. ನಾನಿದ್ದೇನೆ ನೋಡಿ, ಮೊನ್ನೆ ದಿನ ಹುರುಳಿಕಾಳನ್ನು ನೆನೆ ಹಾಕಿಬಿಟ್ಟು ನೆನ್ನೆ ಒಂದು ದಿನ ನೆನೆಸ್ಬಿಟ್ಟು ನೆನ್ನೆ ಎಲ್ಲ ಸೋಸ್ಬಿಟ್ಟು ಈ ಥರ ಹಾಕಿ ಮುಚ್ಚಿಟ್ಟಿದ್ದೆ. ಮೊದಲೆಲ್ಲ ಬಟ್ಟೆ ಹಾಕಿ ಕಟ್ಟಿಡೋರು, ಇವಾಗ ನೋಡಿ ಈ ರೀತಿ ಮುಚ್ಚಿಟ್ಟಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ, ಸಖತ್ತಾಗಿ ಬಂದಿದೆ. ಮನೆಯಲ್ಲೇ ಮೊಳಕೆ ಹುರುಳಿಕಾಳು ಮಾಡಿಕೊಂಡ್ರೆ ಬೆಳಗ್ಗೆನೇ ತೆಗಿಬೇಕಾಗಿತ್ತು, ನಾನು ಮಧ್ಯಾಹ್ನ ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ. ಈ ಥರ ಜಾಸ್ತಿ ಮೊಳಕೆ ಬಂದಾಗ ನಾವು ಬಸ್ಸಾರು ಮಾಡೋದಕ್ಕಿಂತ ಪಲ್ಯ ಮಾಡಿದರೆ, ಹಸಿ ಕಾಳಿಂದು ಪಲ್ಯ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಅದನ್ನು ನಾನು ಇವತ್ತು ತೋರಿಸ್ತಾ ಇದ್ದೀನಿ, ಸಖತ್ತಾಗಿರುವಂಥ ಮೊಳಕೆ ಹುರುಳಿಕಾಳು ಉಸ್ಲಿ ಅಥವಾ ಪಲ್ಯ. ಉಸ್ಲಿ ಅಂತಂದರೆ ಬರೀ ಹಾಗೆ ತಿನ್ನೋದು, ಸೈಡ್ಸ್ಗೆ ಇಟ್ಕೋತೀವಲ್ಲ ಆ ರೀತಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಬೇಳೆಕಾಳುಗಳನ್ನು ಮೊಳಕೆ ಕಾಳುಗಳನ್ನು ತಿನ್ನಬೇಕು ಅಂತ ಹೇಳ್ತೀವಲ್ಲ, ನೋಡಿ ಇದು ಬೇರು, ಇದು ನಾರು ಬೇರು ಎಷ್ಟು ಚೆನ್ನಾಗಿ ಬಂದಿದೆ. ಇದೇ ಬೇರು ಬಟ್ ನಾರಿನ ಥರ ನಮಗೆ ಉಪಯೋಗ ಆಗುತ್ತೆ. ಆದ್ದರಿಂದ ಇವತ್ತು ಮೊಳಕೆ ಹುರುಳಿಕಾಳಿಂದು ಉಸ್ಲಿ ಅಂತ ತೋರಿಸ್ತಾ ಇದ್ದೀನಿ. ಪಲ್ಯ ಥರ ನೀರು ಹಾಕಿನೇ ಬೇಯಿಸ್ಬೇಕು, ಆದರೆ ಜಾಸ್ತಿ ನೀರು ಹಾಕಿ ಕಟ್ಟು ಬಸಿಬಾರ್ದು, ಎಲ್ಲ ಹಿಂಕೊಂಡಿರುತ್ತೆ. ನಾವು ಕುಕ್ಕರ್ನಲ್ಲೇ ಬೇಯಿಸ್ಬಿಟ್ಟು ಇವತ್ತು ತೋರಿಸ್ತಾ ಇದ್ದೀನಿ. ಸಖತ್ತಾಗಿರುತ್ತೆ ಇದು ಕೂಡ. ನೋಡಿ ಈಗ ಇದನ್ನೆಲ್ಲ ಇದು ಹೆಂಗೆ ಬೆವ್ರು ಮಾಡೋದು ಅಂತ ಹೇಳ್ತೀವಿ. ಚೆನ್ನಾಗಿ ಮೊಳಕೆ ಬಂದಿರೋದನ್ನೆಲ್ಲ ತೆಕ್ಕೊಳ್ತೀನಿ. ಇದರಲ್ಲಿ ಒಂದು 20% ಅಷ್ಟೊಂದೇನು ಚೆನ್ನಾಗಿ ಮೊಳಕೆ ಬಂದಿರೋಲ್ಲ, ಇದೆಲ್ಲ ಚೆನ್ನಾಗಿ ಮೊಳಕೆ ಬಂದಿರೋದು. ಇದನ್ನು ಒಣಗಿಸ್ಬಿಟ್ಟೆ, ಇದ್ರದ್ದು ಬೇರಿರುತ್ತಲ್ಲ ಅದೆಲ್ಲ ಹೋಗ್ಬಿಡುತ್ತೆ, ಈ ಮೊಳಕೆ ಇದೆಯಲ್ಲ ಅದೆಲ್ಲ ಹೋಗ್ಬಿಡುತ್ತೆ. ಅದಕ್ಕೆ ನಾನು ಹಸಿ ಇದ್ದಂಕಲೆ ಇವತ್ತು ಉಸ್ಲಿ ಅಥವಾ ಪಲ್ಯ ಮಾಡೋದನ್ನು ತೋರಿಸ್ತೀನಿ, ಹಾಗೆ ತಿನ್ಬೋದು. ನೋಡಿ ತೊಳೆದು ಸೋರ ಹಾಕ್ಕೊಂಡಿದ್ದೀನಿ. ಈಗ ಈರುಳ್ಳಿ ಎಲ್ಲ ಹೆಚ್ಚೋಣ. ನೋಡಿ ಮೊಳಕೆ ಹುರುಳಿಕಾಳನ್ನು ತೊಳೆದು ಬಸ್ತು ಇಟ್ಕೊಂಡಿದ್ದೀನಿ. ಇದರಲ್ಲಿ ಒಂದು ಬೇರು ಕೂಡ ಹೋಗೋದಿಲ್ಲ ನಾವು ತೊಳೆದ್ರೆ, ಒಂದು ಸ್ವಲ್ಪ ಒಣಗಿದ್ರೆ ಬಿದ್ದೋಗ್ಬಿಡುತ್ತೆ. ಆದ್ದರಿಂದ ಹಸಿ ಕಾಳಿರುವಾಗಲೇ ಮಾಡೋಣ ಅಂತ ಹೇಳಿದ್ದೀನಿ ನಾನು ನಿಮಗೆ. ಎರಡು ಟೊಮೊಟೊ ತೊಗೊಂಡಿದ್ದೀನಿ, ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದನ್ನು ಮಾತ್ರ ನಿಮ್ಮ ಹಸಿರು ಮೆಣಸಿನ್ಕಾಯಿ ಮಾತ್ರ ನಿಮ್ಮನೆ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದು ಬೆಳ್ಳುಳ್ಳಿ, ಒಂದು ಈರುಳ್ಳಿ, ಒಂದು ಎರಡು ಕಡ್ಡಿ ಕರಿಬೇವು, ಒಂದು 4 ಕಡ್ಡಿ ಕೊತ್ತಂಬರಿ ಸೊಪ್ಪು, ಆಮೇಲೆ ಹಸಿ ತೆಂಗಿನಕಾಯಿ ಈಗ ತಾನೇ ಹೊಡೆದಿರೋವಂಥದ್ದು, ರುಚಿಗೆ ತಕ್ಕಷ್ಟು ಉಪ್ಪು. ಇದು ಸಾರಿನ ಪುಡಿ, ಅಂದರೆ ಮೆಣಸಿನ್ಕಾಯಿ ಹಾಕದೆ ಮಾಡಿರುವಂಥ ಸಾರಿನ ಪುಡಿ. ಯಾಕೆ ಅಂದರೆ ನಾವು ಹಸಿರು ಮೆಣಸಿನ್ಕಾಯಿ ಖಾರ ಹಾಕಿದ್ದಾಗ ಈ ಥರ ಪುಡಿನ ಉಪಯೋಗಿಸ್ತೀವಿ, ಅಂದರೆ ಒಣಮೆಣಸಿನ್ಕಾಯಿ ಖಾರದ ಪುಡಿ ಹಾಕೋದಿಲ್ಲ. ನೀವು ಒಣಮೆಣಸಿನ್ಕಾಯಿ ಹಾಕ್ತೇ ಹೋಗಿದ್ದಕ್ಕೆ ಖಾರದ ಪುಡಿ ಇದ್ರ ಜೊತೆಗೆ ಹಾಕೋಬೇಕಾಗುತ್ತೆ. ಇದು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನಾನು. ಇದಿಷ್ಟನ್ನು ಸೇರಿಸಿ ನಾನು ಈ ಕುಕ್ಕರಲ್ಲೇ ಯಾವ ರೀತಿ ಪಲ್ಯ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಕೂಡ ತುಂಬ ಮಲ್ಟಿಪ್ಲೇ ಪಲ್ಯ, ಇದು ಅಂದರೆ ರೊಟ್ಟಿ ಚಪಾತಿಗೂ ಬರುತ್ತೆ, ಅನ್ನಕ್ಕೂ ಬರುತ್ತೆ, ರಸಪಲ್ಯ ಥರ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ, ಕಟ್ಟು ಬಸಿಯೋ ಹಂಗಿಲ್ಲ, ಎಲ್ಲ ಅದರೊಳಗಡೆ ಇರುತ್ತೆ. ಹಸಿ ಕಾಳು ಬೇರೆ, ಬೇಗ ಬೇಯುತ್ತೆ. ಆದ್ದರಿಂದ ನಾನು ಕುಕ್ಕರಲ್ಲಿ ಯಾವ ರೀತಿ ಮಾಡೋದಂತೆ ಇದನ್ನೆಲ್ಲ ಒಂದು ಸ್ವಲ್ಪ ಪ್ರಿಪೇರ್ ಮಾಡ್ಕೊಳ್ತೀನಿ. ಈರುಳ್ಳಿ ಹೆಚ್ಚು, ಟೊಮೊಟೊ ಹೆಚ್ಚು ಎಲ್ಲ. ನೋಡಿ ಈಗ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಈಗ ನೋಡಿ ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಒಂದು ಸ್ವಲ್ಪ ಜಜ್ಜಿಟ್ಕೊಂಡಿದ್ದೀನಿ. ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಇಷ್ಟು ಸೀಲ್ಗಳು ಹಾಕ್ಕೊಂಡಿದ್ದೀನಿ. ಈ ಸಲ ಒಂದು ಸ್ವಲ್ಪ ಪರವಾಗಿಲ್ಲ, ಖಾರ ಮುಂದಾಗಿದ್ದಾವೆ ಅದಕ್ಕೆ ಇದೆರಡು ಹಾಗೆ ಹಾಕಿರ್ತೀನಿ. ಇದು ಸಾಸಿವೆ ತೊಗೊಂಡಿದ್ದೀನಿ, ತೆಂಗಿನಕಾಯಿ ಅರ್ಧ ತುರಿ ತುರಿದಿಟ್ಕೊಂಡಿದ್ದೀನಿ, ಹಸಿ ಕರಿಬೇವು, ಕೊತ್ತಂಬರಿ ಸೊಪ್ಪು, ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ, ಮೊಳಕೆ ಹುರುಳಿಕಾಳು, ಎಲ್ಲ ಎಣ್ಣೆ ಎಲ್ಲ ರೆಡಿಯಾಗಿದೆ. ಈಗ ಕುಕ್ಕರಲ್ಲೇ ಒಗ್ಗರಣೆ ಹಾಕೋಣ. ನೋಡಿ ಗ್ಯಾಸ್ ಹಚ್ಚಿ ಕುಕ್ಕರ್ ಇಟ್ಟಿದ್ದೀನಿ. ಒಂದು 2-3 ಸ್ಪೂನು ಎಣ್ಣೆ ಹಾಕ್ತಾ ಇದ್ದೀನಿ. ನೋಡಿ ಸಾಸಿವೆ ಹಾಕಿದ್ದೀನಿ, ಒಂದು 1/4 ಚಮಚ ಸಾಸಿವೆ ಹಾಕಿದ್ದೀನಿ.
ನೋಡಿ ಸಾಸಿವೆ ಸಿಡಿತಾ ಇದೆ, ಕರಿಬೇವು ಮತ್ತು ಸಿಪ್ಪೆ ಸುಲಿದು ಜಜ್ಜಿಟ್ಕೊಂಡಂಥ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಹಸಿರು ಮೆಣಸಿನ್ಕಾಯಿ ಹಾಕ್ತೀನಿ. ನೋಡಿ ಈಗ ಈರುಳ್ಳಿ ಕೂಡ ಹಾಕ್ತೀನಿ. ಈರುಳ್ಳಿ ಚೆನ್ನಾಗಿ ಮಾಗಬೇಕು. ನೋಡಿ ಒಂದೇ ಒಂದು ಸ್ವಲ್ಪ ಸಣ್ಣ ಉಪ್ಪು ಹಾಕ್ತಾ ಇದ್ದೀನಿ, ಈರುಳ್ಳಿ ಬೇಗ ಮೆತ್ತಗಾಗುತ್ತೆ ಅಂತ. ನೋಡಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದ್ದೀನಿ. ಒಗ್ಗರಣೆಯಲ್ಲಿ ಚೆನ್ನಾಗಿ ಕೊತ್ತಂಬರಿ ಸೊಪ್ಪು ಮಾಗಿದರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ನೋಡಿ ಎಣ್ಣೆ ಅಷ್ಟೊಂದು ಜಾಸ್ತಿ ಹಾಕೇ ಇಲ್ಲ ನಾನು, ಅಷ್ಟು ಕಷ್ಟ ಇದೆ. ಈಗ ನೋಡಿ ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೀನಿ. ಈಗ ನೋಡಿ ಟೊಮೊಟೊ ಹಾಕ್ತಾ ಇದ್ದೀನಿ. ಈಗ ನೋಡಿ ಟೊಮೊಟೊಗೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಬೇಗ ಮೆತ್ತಗಾಗುತ್ತೆ ಟೊಮೊಟೊ. ನೋಡಿ ಇವಾಗ ಒಂದು ಸ್ವಲ್ಪ ಟೊಮೊಟೊ ಮೆತ್ತಗಾಗಿದೆ. ಈಗ ನಾನು ಮೊಳಕೆ ಹುರುಳಿಕಾಳು ಅಷ್ಟನ್ನು ಇದರೊಳಗಡೆನೆ ಸುರಿತಾ ಇದ್ದೀನಿ. ಇದರಲ್ಲಿ ಮೊಳಕೆ ಹುರುಳಿಕಾಳು ಉರಿಯೋ ಅಂತ ಅವಶ್ಯಕತೆ ಏನಿಲ್ಲ. ಈಗ ನಾವು ನೀರು ಹಾಕೋಣ. ನೋಡಿ ಇದಕ್ಕೆ ಒಂದು ಲೋಟ ನೀರು ಹಾಕ್ತಾ ಇದ್ದೀನಿ. ನೀರು ಹಾಕಿ ಎಲ್ಲ ಕೈಯಾಡೋಣ. ಈಗ ತಣ್ಣೀರು ಹಾಕಿರೋದ್ರಿಂದ ಒಂದು ಸ್ವಲ್ಪ ಇದು ಬಿಸಿಯಾಗಲಿ. ನೋಡಿ ಈಗ ಒಂದು ಸ್ವಲ್ಪ ಅರಶಿನ ಹಾಕ್ತಾ ಇದ್ದೀನಿ. ನಾವು ಸಾರಿನ ಪುಡಿಗೆ ಅರಶಿನ ಹಾಕಿದ್ರೆ ಎಕ್ಸ್ಟ್ರಾ ಒಂದು ಸ್ವಲ್ಪ ಅರಶಿನ ಹಾಕಬೇಕು, ಚೆನ್ನಾಗಿರುತ್ತೆ. ನೋಡಿ ನೀರು ಇಲ್ಲಿವರೆಗೂ ಬಂದಿದೆ. ನೋಡಿ ಅಕ್ಕಿ ಹಿಟ್ಟು ಮತ್ತು ಸಾರಿನ ಪುಡಿನ ಎರಡೂ ನಾನು ಒಂದು ಸ್ವಲ್ಪ ನೀರಲ್ಲಿ ಕಲಸಿ ಹಾಕ್ತಾ ಇದ್ದೀನಿ. ಯಾಕೆಂದರೆ ಇದು ಅದರೊಳಗಡೆ ಹಾಕಾದಮೇಲೆ ಉಂಡೆ ಉಂಡೆ ಹಾಗೆ ಕೂತ್ಕೊಳ್ಳುತ್ತೆ ಅಂತ ಸ್ವಲ್ಪ ಕಲಸಿ ಹಾಕ್ತಾ ಇದ್ದೀನಿ. ನೋಡಿ ಸ್ವಲ್ಪ ಉಪ್ಪು ಹಾಕಿದ್ದೆ, ಇದಕ್ಕೆ ಸಾಕಾಗುವಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ನೋಡಿ ಕಲಸಿಟ್ಕೊಂಡಂಥ ಅಕ್ಕಿ ಹಿಟ್ಟು ಮತ್ತು
ಸಾರಿನ ಪುಡಿ ಎರಡನ್ನು ಕಲಸಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾ ಇದ್ದೀನಿ. ನೋಡಿ ಹದವಾಗಿದೆ ಇವಾಗ, ಸಾಕು ಇಷ್ಟು ನೀರು. ರಸ ರಸವಾಗಿ ಈ ಪಲ್ಯ ರೆಡಿಯಾಗುತ್ತೆ, ಸಖತ್ತಾಗಿರುತ್ತೆ. ನೋಡಿ ಈಗ ಕುದಿ ಬರ್ತಾ ಇದೆ, ಇನ್ನೊಂದು ಸ್ವಲ್ಪ ಕುದ್ಮೇಲೆ ನಾನು ಮುಚ್ಚಳ ಮುಚ್ಚಿ ಒಂದು ಅಥವಾ ಎರಡು ವಿಶಲ್ ಮಾಡಿಸ್ಕೊಂಡ್ರೆ ಸಾಕಾಗುತ್ತೆ, ಹಸಿ ಕಾಳು ಇರೋದ್ರಿಂದ. ನೋಡಿ ಕುದಿತಾ ಇರೋ ಶಬ್ದ ಕೇಳಿಸ್ತಾ ಇರ್ಬೋದು. ನಾವು ಇವಾಗ ಬೇಕಾದರೆ ಉಪ್ಪು ಹಾಕಿರೋದು ಸರಿ ಇದೆಯೋ ಇಲ್ವೋ ಅಂತ ಕೂಡ ನೋಡ್ಕೋಬೋದು. ಉಪ್ಪು ಎಲ್ಲ ಹದವಾಗಿದೆ. ಎರಡು ವಿಶಲ್ ಮಾಡಿಸ್ಕೊಳ್ತಾ ಇದ್ದೀನಿ. ಇದು ಮೊಳಕೆ ಹುರುಳಿ ಕಾಳು ಆಗಿರೋದ್ರಿಂದ ನಾನು ಎರಡನೇ ವಿಶಲಿಗೋಸ್ಕರ ಕಾಯ್ತಾ ಇದ್ದೀನಿ, ಎರಡು ವಿಶಲ್ ಮಾಡಿಸ್ಕೊಳ್ತಾ ಇದ್ದೀನಿ. ಅಕಸ್ಮಾತ್ ಏನಾದರೂ ನಾವು ತರಕಾರಿ ಇದು ಮಾಡ್ತೀವಲ್ಲ, ನೆಕ್ಸ್ಟು ಗೋರಿಕಾಯಿನ ಪಲ್ಯ ಮಾಡೋದನ್ನು ತೋರಿಸ್ತೀನಿ. ಅದಕ್ಕಾದರೆ ಒಂದೇ ವಿಶಲ್ ಆದರೆ ಸಾಕು. ಇದು ಹುರುಳಿ ಕಾಳಾಗಿರೋದ್ರಿಂದ ಎರಡು ವಿಶಲ್ ಮಾಡಿಸ್ಕೊಳ್ತಾ ಇದ್ದೀನಿ. ಈಗ ಎರಡನೇ ವಿಶಲ್ ಬರುತ್ತೆ, ಈಗ ನಾನು ಗ್ಯಾಸ್ ಆಫ್ ಮಾಡ್ತಾ ಇರ್ತೀನಿ. ನೋಡಿ ಈಗ ಎರಡನೇ ವಿಶಲ್ ಕೂಡ ಬಂತು, ನಾನೀಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಇದು ಫುಲ್ ತಣ್ಣಗಾಗಲಿ. ನೋಡಿ ಫ್ರೆಜರ್ ಎಲ್ಲ ಇಳ್ದಿದೆ, ಇವಾಗ ತೆಗಿತಾ ಇದ್ದೀನಿ. ನೋಡಿ ಪಲ್ಯ ಫುಲ್ ರೆಡಿಯಾಗಿದೆ, ಸಖತ್ತಾಗಿದೆ. ಮಕ್ಕಳಿಗೆ ಬೌಲಿಗೆ ಹಾಕ್ಕೊಟ್ರೆ ಹಾಗೆ ಕೂಡ ತಿನ್ಬೋದು. ಬಿಸಿ ಅನ್ನಕ್ಕೆ ಈ ರಸ ಕಲಸ್ಕೊಂಡು ತಿಂದು ಕಾಳು ತಿನ್ಬೋದು, ಆವಾಗ ಹೆಚ್ಚಿಗೆ ಇದನ್ನು ತಿಂದಂಗಾಗುತ್ತೆ. ನೋಡಿ ಬಡಿಸಿದ್ದೀನಿ, ಉಪ್ಪು ಎಲ್ಲ ತುಂಬ ಚೆನ್ನಾಗಾಗಿದೆ. ಸಖತ್ತಾಗಿರುವಂಥ ಮೊಳಕೆ ಹುರುಳಿಕಾಳು ಉಸ್ಲಿ ಅಥವಾ ಪಲ್ಯ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ, ಸಖತ್ತಾಗಿದೆ. ನೋಡಿ ಇದರ ಅನುಕೂಲ ಕೂಡ ಪಡ್ಕೊಳ್ತೀರಾ ಅಂತ ನಾನು ಈ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನು ಅತಿ ಸುಲಭವಾಗಿ ಮಾಡುವುದು ಹೇಗೆ ಅಂತ ನಾನು ತೋರಿಸ್ತಾನೆ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.